ಬೆಂಗಳೂರಲ್ಲಿ ನವ ವಿವಾಹಿತೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ವಿದ್ಯಾರಣ್ಯಪುರದ ಗಂಗಮ್ಮ ಸರ್ಕಲ್ ಬಳಿಯಲ್ಲಿ ಘಟನೆ ನಡೆದಿರುವುದು. 25 ವರ್ಷದ ವನಜಾಕ್ಷಿ ಮೃತಪಟ್ಟಿರುವಂತ ಮಹಿಳೆ 8 ತಿಂಗಳ ಹಿಂದೆ ನಾಗರಾಜ್ ಅನ್ನೋರ ಜೊತೆಯಲ್ಲಿ ಇವರು ಮದುವೆಯಾಗಿತ್ತು. ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಈಕೆಯ ಶವ ಇದೀಗ ಪತ್ತೆಯಾಗಿರೋದು. ಇನ್ನು ಇವರು ಮೂಲತಃ ನಾಗಮಂಗಲ ಮೂಲ ದಂಪತಿ ಅನ್ನೋದು ಗೊತ್ತಾಗಿದೆ. 25 ವರ್ಷದ ವನಜಾಕ್ಷಿ ಇದೀಗ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. 8 ತಿಂಗಳ ಹಿಂದೆ ನಾಗರಾಜ್ ಅನ್ನೋರ ಜೊತೆಯಲ್ಲಿ ಇವರು ಮದುವೆ ಆಗಿತ್ತು. ರಾಮಚಂದ್ರಪುರದಲ್ಲಿ ಬೇಕರಿಯನ್ನು ನಡೆಸ್ತಾ ಇದ್ರು. ವನಜಾಕ್ಷಿ ಪತಿ ನಾಗರಾಜ್ ಮನೆ ಕಿಟಕಿಯೇ ಅಲ್ಲಿ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರೋದು. ಹಾಗಾಗಿ ಸಾಕಷ್ಟು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅನುಮಾನಾಸ್ಪದ ರೀತಿಯಲ್ಲಿ ಈ ತರ ಕಿಟಕಿಗೂ ಕೂಡ ಈ ತರ ನೇಣನ್ನು ಹಾಕೊಂಡು ಸೂಸೈಡ್ ಮಾಡ್ಕೊಳ್ಬಹುದಾ ಅಂತ 108 ಪ್ರಶ್ನೆಗಳಿಗೆ ಉದ್ಭವ ಆಗಿದೆ. ಸದ್ಯಕ್ಕೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಪ್ಪತ್ತೈದು ವರ್ಷದ ವಂಜಾಕ್ಷಿಯ ಫೋಟೋವನ್ನು ತೋರಿಸ್ತಾ ಇದೀವಿ ನಿಮಗೆ. ಇವರು ಮೃತ ಮಹಿಳೆ, ಈ ತರ ಕಿಟಕಿಗೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಒಂದು ಕೇಸ್ನ ಹಿಂದೆ ಸಾಕಷ್ಟು ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ನೇಣು ಬಿಗಿದಂತ ಸ್ಥಿತಿಯಲ್ಲಿ ಸದ್ಯಕ್ಕೆ ಶವ ಪತ್ತೆಯಾಗಿದೆ. ಈ ಫೋಟೋ ತೋರಿಸ್ತಾ ಇದೀವಲ್ಲ, ಕಳೆದ 8 ತಿಂಗಳ ಹಿಂದೆ ನಾಗರಾಜು ಅಂತ ವನಜಾಕ್ಷಿ ಮದುವೆ ಆಗಿತ್ತು. ಸೊ ಈಗ ಅನುಮಾನಾಸ್ಪದ ರೀತಿಯಲ್ಲಿ ವನಜಾಕ್ಷಿ ಶವ ಪತ್ತೆಯಾಗಿದೆ. ಅಂದ್ರೆ ಅವರು ಬೇಕರಿ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ನಾಗರಾಜು. ಮೂಲತಃ ನಾಗಮಂಗಲ ಮೂಲ ದಂಪತಿಯವರು. ಬೆಂಗಳೂರಲ್ಲಿ ಆಗಿರುವಂತ ಘಟನೆ ಇದು. ಬೆಂಗಳೂರಲ್ಲಿ ಇವರು ವಾಸ ಮಾಡ್ಕೊಂಡಿದ್ರು, ಬಿಸ್ನೆಸ್ ಮಾಡಿಕೊಂಡು. ಆದ್ರೆ ಈಗ ಈ ಪರಿಸ್ಥಿತಿಯಲ್ಲಿ ಆಕೆ ಶವ ಪತ್ತೆಯಾಗಿರೋದ್ರಿಂದ ಸಂಶಯಾಸ್ಪದವಾಗಿ ಒಂದಿಷ್ಟು ಅಂಶಗಳು ಇವಾಗ ಗೊತ್ತಾಗ್ತಿದೆ ಅನ್ನೋ ಆರೋಪವನ್ನ ಆಕೆ ಕಡೆಯವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಿಟಕಿಗೆ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಆಕೆ ಶವ ಪತ್ತೆಯಾಗಿರೋದು. ವಿದ್ಯಾರಣ್ಯಪುರದ ಗಂಗಮ್ಮ ಸರ್ಕಲ್ ಬಳಿಯಲ್ಲಿ ಈ ಘಟನೆ ನಡೆದಿರೋದು. ಈ ಬಗ್ಗೆ ಮಾತಾಡೋದಕ್ಕೆ ಮೃತ ವನಜಾಕ್ಷಿ ಸಂಬಂಧಿಕರಾಗಿರುವಂತ ರಮೇಶ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್ ಅವರೇ, ಏನಾಯ್ತು ನಿಮ್ಗೆ? ಏನೆಲ್ಲ ಡೌಟ್ಸ್ ಇದೆ ಈಗ? ಮೇಡಮ್, ನಮ್ಗೆ ನಿನ್ನೆ 10 ಗಂಟೆ ಫೋನ್ ಮಾಡಿರೋದವ್ರು. ಅವ್ರು ಫೋನ್ ಮಾಡಿ ಹೊಂಟೋಗವನೆ. ನಾವು ಫೋನ್ ಮಾಡಿದವ್ರಿಗೆ, ನಾಗರಾಜ್ ಅವರ ಫೋನ್ ಮಾಡಿದ್ದು, ನಾಗರಾಜ್ ಅವ್ರು ಫೋನ್ ಮಾಡಿದ ಬಾವ ಹುಡುಗಿಯರ ಬಾವ ಫೋನ್ ಮಾಡೋರೆ. ಮತ್ತೆ ಅವ್ರ ಅಣ್ಣ ಫೋನ್ ಮಾಡೋರೆ. ಅವ್ರ ಚಿಕ್ಕಣ್ಣ ಅವ್ರು ಫೋನ್ ಮಾಡಿ ಮೊದ್ಲು ಫೋನ್ ಮಾಡೋರು, ಅರ್ಜೆಂಟ್ ಬಂದಿಲ್ಲಿ ಬೇಕತ್ತಿಂದ ಬೇಗ ಬಾಯಿಲ್ ಅಂಗಡಿ ಮನೆ ತಗ ಬಂದಿ ಫೋನ್ ಮಾಡೋರು. ಅವ್ರಿಗೆ ಫೋನ್ ಮಾಡಿದಾಗ ಅವನು ಬಂದೆ ಅಂಗಡಿ ತೆಗಿದೀನಿ, ಬೇಕತ್ತಿದ್ದೀನಿ, ಬಂದೆ ಅಂದವನು. ತಿರ್ಗಿ ಇನ್ನೊಬ್ಬ ದೊಡ್ಡ ಮಾವ, ಸ್ವಂತ ಮಾವ, ಅಕ್ಕರ ಯಜಮಾನ್ರು ಫೋನ್ ಮಾಡೋರೆ. ಫೋನ್ ಮಾಡಿದಾಗ ನಿಂಗೆ ಯಾವ ಬಂದೆ ಅಂದ್ಬಿಟ್ಟು ಅಂಗಡಿಯಿಂದ ಬೇಕ್ರಿ ಕದನೂ ಹಾಕಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಅವನು ಬೇರೆ ಬಿಡ್ಬಿಟ್ಟು. ಓ, ಈಗ ನಾಗರಾಜ್ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ? ಇಲ್ಲ ಇಲ್ಲ ಮೇಡಮ್, ಕೈಗೆ ಸಿಕ್ಕಿಲ್ಲ, ನಿನ್ನೆಯಿಂದ ಕೈ ಸಿಕ್ಕಿಲ್ಲ. ಓಕೆ, ಅಲ್ಲಿ ಹೋಗಿ ನೋಡಿದಾಗ ನೀವು ಹೋಗಿದ್ರಾ? ಆ ಮನೆಗೆ ಹೋಗಿದ್ರಾ ನೀವು? ಹೋದಾಗ ನೋಡಿದಾಗ ಅಲ್ಲಿ ನಾವ್ ಹೋದಾಗ ಮನೆ ಡೋರ್ ಹಾಕಿಲ್ಲ, ಏನು ಹಾಕಿರ್ಲಿಲ್ಲ. ಅವಳು ನಾಷ್ಟ ಹಾಕೊಂಬ ಕೊಡಕ್ ಬಂದವಳು. ಇವನ್ಗೆ ನಾಷ್ಟ ಕೊಟ್ಟಿರೋದು ಪ್ಲೇಟು ಅಲ್ಲೇ ಐತೆ, ನಾಷ್ಟನೂ ಮಾಡಿಲ್ಲ ಇವನು. ಮಾತು ಮತ್ತೇನೋ ಅಂದವಳೆ, ಏನೋ ಅಂದಿರೋದಕ್ಕೆ ಹೊಡೆದ್ಬಿಟ್ಟವನು ಇವನು. ಓಕೆ ಓಕೆ, ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಲ್ವಾ? ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ ಮಾತಾಡಿದಕ್ಕೆ.